ಎಲ್ರಿಗೂ ನಮಸ್ಕಾರ. ನಾನು ನಿಮ್ ಗೆಳತಿ ಶೋಭಕುಮಾರ್. ವೆಲ್ಕಮ್ ಟು ಮೈ ಚಾನೆಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನನ್ನ ಜೊತೆಗೆ ವಿಕ್ಕಿನು ಕೂಡ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದಾನೆ. ಇನ್ನ ಗೇಟ್ ತೆಗ್ದಿಲ್ಲ ಅಂತ ಹೇಳಿ ಅವನಿಗೆ ತುಂಬಾ ಕೋಪ ಬಂದಿದೆ. ತುಂಬಾ ನೋಡಿ ಬೊಗಳ್ತಾ ಇದ್ದಾನೆ, ಜಾಸ್ತಿ ಗೇಟ್ ಒಳಗಡೆಯಿಂದ ಕೈ ಹಾಕಿ ಕರಿತಾ ಇದ್ದಾನೆ ಗೇಟ್ ತೆಗಿರಿ ಅಂತ ಹೇಳಿ. ಅವನಿಗೆ ಹೊರಗಡೆ ಇರೋದಕ್ಕೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಾವೆಲ್ಲ ಕೆಲ್ಸ ಕೊಟ್ಟೋಗ್ಬಿಟ್ರೆ ನಾವು ಸಂಜೆ ಬರೋ ತನಕನೂ ಅವನು ಇಲ್ಲೇ ಮಾಡಿ ಮೇಲೇನೆ ಆಟ ಆಡ್ಕೊಂಡಿರ್ತಾನಲ್ವಾ, ಹಾಗಾಗಿ ನಾವು ಮನೇಲಿ ಇರೋವಾಗ ಅವನು ಒಳಗಡೆನೆ ಇರಬೇಕು ಅಂತ ಆಸೆ ಪಡ್ತಾನೆ. ಮತ್ತೆ ಬನ್ನಿ ಫ್ರೆಂಡ್ಸ್, ಇವತ್ತು ಸೋಮವಾರದ ವ್ಲಾಗನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಶಿವಪೂಜೆ ಇರ್ಬೋದು, ಅಭಿಷೇಕ ಇರ್ಬೋದು, ಮತ್ತೆ ಬಿಲ್ವಾಷ್ಟಕವನ್ನ ಓದುವಂಥದ್ದಾಗಿರ್ಬೋದು, ಶಿವ ಅಷ್ಟೋತ್ತರ ಆಗಿರ್ಬೋದು, ಅದನ್ನೆಲ್ಲನೂ ಕೂಡ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಂದು ಯೂಸ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಪೂಜೆ ಮಾಹಿತಿ ಮತ್ತೆ ನೀವು ನೋಡ್ತಾ ಇರ್ಬೋದು ಬೆಳಗಿನ ನನ್ನ ರುಟೀನು. ಮಳೆ ಬಂದು ನೈಟ್ ಎಲ್ಲ ಸ್ವಲ್ಪ ಮಳೆ ಬಂದಿತ್ತು. ಬೆಳಗಿನ ಜಾವದಲ್ಲಿ ಸ್ವಲ್ಪ ತಣ್ಣಗಾಗಿ ಎಲ್ಲ ಚೆನ್ನಾಗಿ ಆಗಿತ್ತು, ಒಣಗಿತ್ತು. ಮತ್ತು ಮಣ್ಣೆಲ್ಲ ಮೇಲಿಂದ ಎಲ್ಲ ಕೊಚ್ಕೊಂಡು ಬಂದಿಲ್ಲ, ಎಲ್ಲ ನಿಂತಿತ್ತು ಅಂತ ಹೇಳಿ ಎಲ್ಲ ತೊಳೆದು ಬಿಟ್ಟಿದ್ವಿ. ಆಮೇಲೆ ಮಾಮೂಲಾಗಿ ಪಾರಿವಾಳಕ್ಕೆಲ್ಲ ಕಾಳು ಹಾಕಿದ್ದೆ. ಇವತ್ತು ತುಂಬ ಜಾಸ್ತಿ ಪಾರಿವಾಳಗಳು ಬಂದಿತ್ತು, ಅದಕ್ಕಾಗಿ ನಾನು ಒಂದು ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ. ನೀವು ನೋಡ್ತಾ ಇರ್ಬೋದು ಇನ್ನೂ ಕೂಡ ತುಂಬಾ ಮೋಡ ಇದೆ, ಮತ್ತೆ ಮಳೆ ಸ್ಟಾರ್ಟ್ ಆಗ್ಬೋದು ಅನ್ನಿಸ್ತಾ ಇದೆ. ಸೂರ್ಯ ಕೂಡ ಇನ್ನು ಮೋಡದಿಂದ ಹೊರಗಡೆ ಬಂದೇ ಇರಲಿಲ್ಲ. ಹಾಗೆ ನೋಡಿಕೊಂಡು ಮಾಮೂಲಾಗಿ ನನ್ನ ರೊಟೀನ್ ಏನಿದೆ, ಪಕ್ಷಿಗಳಿಗೆಲ್ಲ ಕಾಳು ಹಾಕಿ ಸೂರ್ಯ ನಮಸ್ಕಾರ ಮಾಡಿ ನನ್ನ ಕೆಲಸನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ನೋಡಿ ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೂ ಕೂಡ ಬೆಳಗ್ಗೆ 7 ಗಂಟೆ ಆಗಿದ್ರೂ ಕೂಡ ಇನ್ನೂ ಸ್ವಲ್ಪನೂ ಬಿಸಿಲೇ ಬಂದಿಲ್ಲ. ಹಾಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಗಿಡದೆಲ್ಲ ಮೊಗ್ಗೆಲ್ಲ ತೋರಿಸಿದ್ದೆ ನಿಮಗೆ, ನೋಡಿ ಎಷ್ಟು ಹೂ ಅರಳಿದೆ ಅಂತ. ಇನ್ನು ಇವತ್ತು ಪೂಜೆಗೆಲ್ಲ ನನಗೆ ಬಿಡಿ ಹೂಗಳೇ ಬೇಕಾಗಿತ್ತು, ಹಾಗಾಗಿ ಹೂಗಳನ್ನೆಲ್ಲ ಬಿಡಿಸ್ಕೊಳ್ಳೋಣ ಅಂತ ಬಂದೆ. ಗಣಗಲೆ ಹೂಗಳು ಮತ್ತು ತುಂಬೆ ಹೂವು ಅದೆಲ್ಲನೂ ಇದೆ, ಸಾಕಾಗುತ್ತೆ. ನಮ್ಮನೆಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಸಾಕಾಗುತ್ತೆ. ಮತ್ತು ಇದು ಶಂಕು ಪುಷ್ಪ, ಇದರಲ್ಲಿ ಈ ಥರ ನೀಲಿ ಬಣ್ಣದೊಂದು ಮತ್ತು ಬಿಳಿ ಬಣ್ಣದೊಂದು ಎರಡು ಗಿಡ ಇದೆ. ಮತ್ತು ಇದು ಸಿಂಗಲ್ ಪೆಟಲ್ಲು, ಇನ್ನೊಂದು ಇದಕ್ಕಿಂತ ಸ್ವಲ್ಪ ದೊಡ್ಡ ಹೂ ಕೂಡ ಬರುತ್ತೆ, ಅದರದ್ದೆಲ್ಲ ಬೀಜ ಹಾಕಿದ್ದೀನಿ, ಇನ್ನೂ ಗಿಡ ಬಂದಿಲ್ಲ. ಅದು ಬಂದಾಗ ಕೂಡ ನಾನು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನಮ್ಮನೆ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಇದೇ ರೀತಿ ಪಕ್ಷಿಗಳಿಗೆಲ್ಲ ಕಾಳು ಹಾಕೋದು ಎಲ್ಲ ಕೂಡ ಒಂದು ಒಳ್ಳೆಯ ಅಭ್ಯಾಸಗಳಿದೆ. ಏನಂತಂದರೆ ಮಾಡಿ ಮೇಲೆ ಎಲ್ರಿಗೂ ಜಾಗ ಚೆನ್ನಾಗಿದೆ, ಹಾಗಾಗಿ ಅಲ್ಲೇ ಹಾಕ್ಕೊಳ್ತಾರೆ. ಇನ್ನೂ ಕೆಲವರು ಈ ದೇವಸ್ಥಾನಗಳ ಹತ್ರ ಪಾರ್ಕ್ಗಳಲ್ಲೆಲ್ಲ ಹಾಕ್ತಾ ಇರ್ತಾರೆ, ಅದನ್ನು ಕೂಡ ನಾನು ನೋಡಿದ್ದೀನಿ. ಒಂದು ಒಳ್ಳೆ ಅಭ್ಯಾಸನೇ ಅಂತ ಅನ್ಕೋಬೋದು ಇದೆಲ್ಲನೂ ಕೂಡ. ಮತ್ತು ನೋಡಿ ಮಲ್ಲಿಗೆ ಹೂವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದು 3 ಸುತ್ತಿನ ಮಲ್ಲಿಗೆ ಹೂವು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಈ ನಕ್ಷತ್ರದ ರೀತಿ ಗಿಡ ತುಂಬ ಪಳಪಳ ಅಂತ ಒಳಿಯೋ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಈ ಥರ ಒಂದೊಂದು ಹೂವನ್ನ ವಿಗ್ರಹಗಳಿಗೆ, ಚಿಕ್ಕ ಚಿಕ್ಕ ವಿಗ್ರಹಗಳಿಗೆ ಈ ಥರ ಒಂದೊಂದು ಹೂ ಇಟ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ದೇವ್ರ ಮನೆ ಎಲ್ಲ ಕೂಡ ಗಮಗಮ ಅಂತ ಒಳ್ಳೆ ಮಲ್ಲಿಗೆ ಹೂವಿನ ವಾಸನೆ ಗಮಗಮ ಅಂತ ಬರ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ನೀವು ಏನಾದರೂ ಹೇಳಿ, ಇದೆಲ್ಲ ಒಂದು ಪಾಸಿಟಿವ್ ವೈಬ್ಸು ನಮ್ಗಳಿಗೆ. ಈ ಸಾಕು ಪ್ರಾಣಿಗಳದ್ದು ಒಂದು ಮುದ್ದಾಟ ಇರ್ಬೋದು, ಈ ಪಕ್ಷಿಗಳದ್ದು ಒಂದು ಸೌಂಡ್ ಇರ್ಬೋದು, ಮತ್ತು ಈ ರೀತಿ ಗಿಡಗಳನ್ನೆಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋವಂಥದ್ದಾಗಿರ್ಬೋದು. ನಾವು ಕೆಲ್ಸಕ್ಕೆ ಹೋದ್ಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬಾ ಬ್ಯುಸಿಯಾಗಿರ್ತೀವಿ, ಆದರೆ ಬೆಳಗ್ಗೆ ಒಂದು 1/2 ಗಂಟೆ ನಾವು ಈ ರೀತಿ ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಸಾಕು, 1/2 ಗಂಟೆನೂ ಬೇಡ, ಒಂದು 10-15 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು, ಒಂದು ರೀತಿ ಹಂಗೆ ನಮ್ಮ ಮೈಂಡ್ ಫುಲ್ ಫ್ರೆಶ್ ಆಗಿಬಿಡುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೋಡಿ ಇದಿಷ್ಟು ನಮ್ಮ ಗಿಡದಲ್ಲಿ ಬಿಟ್ಟಿರುವಂಥ ಹೂ. ಇವತ್ತು ಇವಾಗ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇರ್ತೀನಿ, ಅದನ್ನು ಹಾಗೆ ವಾಚ್ ಮಾಡ್ತಾ ಇರಿ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನೂ ಮುಂದೆ ವಿಡಿಯೋ ತುಂಬಾ ಚೆನ್ನಾಗಿದೆ. ಇವತ್ತು ಸಿಕ್ಕಾಪಟ್ಟೆ ಮಳೆನೂ ಕೂಡ ಇತ್ತು, ಹಾಗಾಗಿ ಮಕ್ಕಳು ಒಂದು ಆ ಮಳೆ ನೀರಲ್ಲಿ ಪೇಪರ್ ಬೋಟ್ ಮಾಡೋ ಅಂಥದ್ದಾಗಿರ್ಬೋದು ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಯಾರಿ ಕುಚ್ಚು ಡಿಸೈನ್ಗಳು, ಬೋಟ್ ನೆಕ್ ಬ್ಲೌಸ್ ಡಿಸೈನು ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ನೋಡಿ, ಇದು ಪ್ರತಿ ಸೋಮವಾರ ಅಭಿಷೇಕ ಮಾಡೋ ಅಂಥದ್ದು ನಾನು, ಆದರೆ ನನಗೆ ಹೇಗೆ ಟೈಮ್ ಸಿಗುತ್ತೋ ನಾನು ಆಗ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಕೆಲವೊಂದ್ಸಲ ಮಿಸ್ ಆಗಿಬಿಡತ್ತೆ, ರೆಗ್ಯುಲರಾಗಿ ಪ್ರತಿ ವಾರ ಮಾಡೇ ಮಾಡ್ತೀನಿ ಅಂತಂತೂ ಹೇಳೋಕ್ಕಾಗಲ್ಲ. ನಾನು ಎಷ್ಟು ಫ್ರೀ ಆಗಿರ್ತೀನೋ ಆವಾಗೆಲ್ಲನೂ ಕೂಡ ನಾನು ಈ ಎಲ್ಲ ಕೆಲಸಗಳನ್ನು ಮಾಡ್ಕೋತಾ ಇರ್ತೀನಿ. ಇವತ್ತು ಈ ಅಭಿಷೇಕದ ಒಂದು ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹೊಸೊಬ್ಬರು ವೀಡಿಯೋಸ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮಾತ್ರ ಮರಿಬೇಡಿ. ಫ್ರೆಂಡ್ಸ್, ನಾನು ಹಸಿ ಹಾಲನ್ನು 1 ಗ್ಲಾಸ್ ತೊಗೊಂಡಿದ್ದೀನಿ, ಮತ್ತು
ಪಂಚಪಾತ್ರೆನಲ್ಲಿ ನೀರು ತಗೊಂಡಿದ್ದೀನಿ. ಎರಡಕ್ಕೂ ಕೂಡ ಒಂದೊಂದು ಬಿಲ್ಪತ್ರೆ ಎಲೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದು ತುಂಬಾ ಒಳ್ಳೆಯದು. ನಾವು ದೇವರಿಗೆ ಏನೇ ನೈವೇದ್ಯ ಮಾಡಲಿ, ಅಭಿಷೇಕ ಮಾಡಲಿ, ಏನೇ ಮಾಡಿದ್ರು ಕೂಡ ಅದಕ್ಕೆ ಒಂದು ದಳ ತುಳಸಿ ಎಲೆ ಈ ರೀತಿ ಬಿಲ್ಪತ್ರೆನ ಹಾಕ್ಕೊಂಡು ಅರ್ಪಿಸ್ಬೇಕು. ಅದನ್ನು ದೇವರು ಸ್ವೀಕರಿಸ್ತಾರೆ. ನೋಡಿ, ಈಗ ಅಭಿಷೇಕ ಶುರು ಮಾಡಿದ್ದೀನಿ. ನಾವು ಏನೇ ಪೂಜೆ ಮಾಡಿದ್ರು ಪ್ರಥಮ ಪೂಜೆ ಗಣೇಶನಿಗೆ ಅಲ್ವಾ, ಹಾಗಾಗಿ ಗಣೇಶನನ್ನು ಕೂಡ ನಾನು ಜೊತೆನಲ್ಲಿ ಇಟ್ಕೊಂಡು ಅಭಿಷೇಕವನ್ನು ಶುರು ಮಾಡ್ತಾ ಇದ್ದೀನಿ. ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಮತ್ತೆ ನಾನು ನಿಮಗೆ ಅಂಗಡಿನಲ್ಲಿ ಸಿಗ್ತೀನಿ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಾ ನಿನ್ನ ಸಿರಿಯ, ಬೇಡುವೆ ನಾ ನಿನ್ನ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಾ ನಿನ್ನ ಸಿರಿಯ, ಬೇಡುವೆ ನಾ ನಿನ್ನ. ಭಕ್ತಿಯ ಸಿರಿಯನ್ನು ನಿನ್ನ, ಧ್ಯಾನದ ಸಿರಿಯನ್ನು ಭಕ್ತಿಯ ಸಿರಿಯನ್ನು ನಿನ್ನ, ಧ್ಯಾನದ ಸಿರಿಯನ್ನು ಪೂಜಿಸುವ ಸಿರಿಯ, ಆರಾಧಿಸುವ ಸಿರಿಯ, ಪೂಜಿಸುವ ಸಿರಿಯ, ಆರಾಧಿಸುವ ಸಿರಿಯ. ಅಡವಿಯ ಶಿವನೇ ಬಡವಿಯು ನಾನು, ಬೇಡುವೆ ನಾ ನಿನ್ನ ಸಿರಿಯ, ಬೇಡುವೆ ನಾ ನಿನ್ನ. ಫ್ರೆಂಡ್ಸ್, ನಾವು ಈ ರೀತಿ ಅಭಿಷೇಕ ಮಾಡುವಾಗ ಯಾವುದಾದ್ರೂ ಮಂತ್ರಗಳು ಸ್ತೋತ್ರಗಳು ನಿಮಗನಿಸಿದ್ದನ್ನು ಮನಸ್ಸಲ್ಲಿ ಹೇಳ್ಕೊಳ್ಳಿ. ಈಶ್ವರನಿಗೆ ಸಂಬಂಧಪಟ್ಟಿದ್ದು, ಇಲ್ಲ ಅಂದರೆ ಈಶ್ವರ ಪಂಚಾಕ್ಷರಿ ಮಂತ್ರ ಅಂದರೆ ಓಂ ನಮ ಶಿವಾಯ, ಅದನ್ನಾದರೂ ಮನಸ್ಸಲ್ಲಿ ಹೇಳ್ಕೊಂಡು ಅಭಿಷೇಕ ಮಾಡಿ. ಇಲ್ಲಾಂದರೆ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಂಡು ಅಭಿಷೇಕ ಮಾಡಿ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಯಾಕಂದರೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಮಂತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ, ಮಂತ್ರ ಪಠನೆಗೆ ತುಂಬಾ ಶಕ್ತಿ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ರೀತಿ ನಮ್ಮಲ್ಲೇ ಒಂದು ಪಾಸಿಟಿವ್ ಶಕ್ತಿಯನ್ನು ನಮ್ಮಲ್ಲೇ ಇರುತ್ತೆ. ನಾವು ಈ ರೀತಿ ಪೂಜೆ ಪುನಸ್ಕಾರ ಅಂತ ಮಾಡ್ಕೊಂಡಿರೋದ್ರಿಂದ ನಮ್ಮ ಮೈಂಡು ಕೂಡ ಯಾವಾಗಲೂ ಒಂದು ಒಳ್ಳೆ ಆಲೋಚನೆಯನ್ನು ಮಾಡುವಂಥದ್ದಾಗಿರ್ಬೋದು. ತುಂಬಾ ಚೆನ್ನಾಗಿ ಇರ್ತೀವಿ ಅಂತ ನಾನು ಹೇಳ್ಬೋದು ಅಷ್ಟೇ. ಈಗ ಅಭಿಷೇಕ ಎಲ್ಲ ಆಯಿತು ನೋಡಿ, ಹಾಗೆ ಪೂಜೆಯನ್ನು ಮಾಡಿಕೊಂಡು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದೆಲ್ಲ ಆದಮೇಲೆ ಈ ಹಾಲನ್ನು ಮತ್ತೆ ಒಂದು ಗ್ಲಾಸ್ಗೆ ತೆಗೆದಿಟ್ಕೊಂಡು ನೀರಿಂದ ಚೆನ್ನಾಗಿ ತೊಳೆದು ಅರಿಶಿನ ಕುಂಕುಮ ಎಲ್ಲನೂ ಇಟ್ಟು ಮತ್ತೆ ನಾನು ಬಿಡಿ ಹೂಗಳಿಂದ ಪೂಜೆಯನ್ನು ಮಾಡ್ಕೊಳ್ತೀನಿ. ಸ್ವಲ್ಪ ಬೇಗ ಎದ್ದರೆ ಇದೆಲ್ಲನೂ ಮಾಡ್ಕೊಳ್ಬೋದು, ಲೇಟಾಗಿ ಎದ್ದುಬಿಟ್ರೆ ಇದೆಲ್ಲ ಮಾಡೋದಕ್ಕಾಗಲ್ಲ. ಆವತ್ತಿನ ದಿವಸ ಮಾಮೂಲಾಗಿ ಪೂಜೆ ಮಾಡ್ಕೊಂಡಿರ್ತೀನಿ. ಬೇಗ ಎದ್ದಿದ್ದ ದಿವಸ ಅಥವಾ ನಾನು ಏನಾದರೂ ಒಂದು ಹೊಸ ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೀನಿ ಅನ್ನೋದು, ಯಾವುದಾದ್ರೂ ಒಂದು ಹೊಸ ಕೆಲಸನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಆಗ ಈ ರೀತಿಯೆಲ್ಲ ಅಭಿಷೇಕ ಪೂಜೆ ಎಲ್ಲನೂ ಮಾಡಿಕೊಂಡು ದೇವ್ರ ಮುಂದೆ ಆ ವಿಚಾರವನ್ನು ಹೇಳಿ ನಾನು ಆ ಕೆಲಸನ ಶುರು ಮಾಡ್ತೀನಿ. ಫ್ರೆಂಡ್ಸ್, ಇದು ನಾನು ತುಂಬ ದಿವಸದಿಂದ ಮಾಡ್ಕೊಂಡು ಬಂದಿರೋ ಅಂಥ ಒಂದು ಪದ್ಧತಿ. ನಿಮಗೇನಾದರೂ ಇಷ್ಟ ಇದ್ದರೆ ಅಥವಾ ಒಂದು ಸಲ ನಾನು ಟ್ರೈ ಮಾಡಿ ನೋಡ್ತೀನಿ ಅಂತ ಅನಿಸಿದರೆ ಖಂಡಿತವಾಗ್ಲೂ ಮಾಡಿ ನೋಡಿ. ನಾವು ಯಾವುದೇ ವಿಚಾರವನ್ನು ಅಷ್ಟೇ, ನಾವು ಬೇರೆಯವ್ರ ಹತ್ರ ಹೇಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ನಂಬಿರೋ ಅಂಥ ದೇವ್ರ ಹತ್ರ ಹೇಳಿಕೊಂಡು ನಾವು ಆ ಕೆಲಸನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿ ವಿಘ್ನಗಳು ಬರದೇ ಇರೋ ಹಾಗೆ ಆ ಕೆಲಸಗಳು 100% ಸಕ್ಸಸ್ಫುಲ್ ಆಗೇ ಆಗತ್ತೆ. ಇದು ನನ್ನ ನಂಬಿಕೆ. ಫ್ರೆಂಡ್ಸ್, ಈಗ ಅಭಿಷೇಕ ಎಲ್ಲವೂ ಕೂಡ ಮುಗಿದಿದೆ. ಮತ್ತೆ ನೋಡಿ, ಒಂದು ನೀರಲ್ಲಿ ನಾನು ಇದನ್ನೆಲ್ಲ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಅರಿಶಿನ ಕುಂಕುಮ ಎಲ್ಲನೂ ಹಚ್ಚಿ ಮತ್ತೆ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ಈ ನೀರನ್ನು ಗಿಡಕ್ಕೆ ಹಾಕ್ತೀನಿ. ನಾನು ಸ್ವಲ್ಪ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಆ ನೀರನ್ನು ಗಿಡಗಳಿಗೆ ಹಾಕ್ತೀನಿ. ಈ ಹಾಲನ್ನು ತೀರ್ಥದ ರೂಪದಲ್ಲಿ ಮನೆಯವರೆಲ್ಲರೂ ಕೂಡ ತಗೋಬೋದು. ತುಂಬಾ ಒಂದು ಒಳ್ಳೆಯದು. ಬೆಳಗ್ಗೆ ಹೊತ್ತು ನಾವು ಈ ರೀತಿ ಎಲ್ಲ ಪೂಜೆ ಮಾಡಿ ಮಕ್ಕಳು ಯಜಮಾನರು ಎಲ್ಲ ಹೊರಗಡೆ ಹೋಗೋ ಅಷ್ಟೊತ್ತಿಗೆ ನಾವು ಮನೆಯಲ್ಲಿ ಈ ರೀತಿ ಪೂಜೆ ಮಾಡಿದರೆ ಅವ್ರಿಗೂ ಕೂಡ ಅದೊಂದು ಶುಭಕರ, ಮತ್ತು ಅವತ್ತಿನ ದಿನವೆಲ್ಲ ಅವ್ರಿಗೆ ಒಳ್ಳೆ ಕೆಲಸಗಳಾಗತ್ತೆ. ನೋಡಿ, ಬಿಡಿ ಹೂಗಳು, ಸ್ವಲ್ಪ ತುಂಬೆ ಹೂವು ಮತ್ತು ಬಿಲ್ಪತ್ರೆ ಎಲ್ಲನೂ ಈಗ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಅಂತ. ನೋಡಿ, ನಾನೀಗ ಬುಕ್ಕಲ್ಲಿ ನಾನು ಆ ಮಂತ್ರಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಿಲ್ವಾಷ್ಟಕ. ಈ ಹಾಡನ್ನು ಕೂಡ ನೀವು ಕೇಳಿರ್ತೀರ ಟಿ ವಿಗಳಲ್ಲೆಲ್ಲ. ನಿಮ್ಮ ಹತ್ರ ಬುಕ್ ಇಲ್ಲ ಅಥವಾ ಟಿ ವಿನಲ್ಲಿ ಯೂಟ್ಯೂಬ್ ಕನೆಕ್ಟ್ ಮಾಡ್ಕೊಂಡು ಕೂಡ ನಾವು ಈ ಸಾಂಗನ್ನು ಹಾಕ್ಕೊಳ್ಬೋದು ಪೂಜೆ ಸಮಯದಲ್ಲಿ. ಇಲ್ಲಾಂದರೆ ನಿಮಗೆ ಗೊತ್ತಿದ್ರೆ ನೀವು ಹೇಳ್ಕೊಳ್ಬೋದು. ಹೇಳ್ಕೊಂಡು ಒಂದೊಂದೇ ಬಿಲ್ಪತ್ರೆನ ದೇವರಿಗೆ ಅರ್ಪಿಸಿ ತುಂಬಾ ಒಳ್ಳೆಯದಾಗತ್ತೆ. ಇದರಿಂದ ಸೋಮವಾರ ಈ ರೀತಿ ಶಿವಪೂಜೆ ಮಾಡಿಕೊಳ್ಳೋದ್ರಿಂದ ಅಂತೂ 100% ಮನೆಯಲ್ಲಿ ತುಂಬ ಪಾಸಿಟಿವ್ ಎನರ್ಜಿ ಯಾವಾಗಲೂ ಇರುತ್ತೆ. ನಾವು ಕೂಡ ಆರೋಗ್ಯವಾಗಿ ಚೆನ್ನಾಗೇ ಇರ್ತೀವಿ ಅಂತಲೇ ಹೇಳ್ಬೋದು. ಮತ್ತು ಫ್ರೆಂಡ್ಸ್, ಪೂಜೆ ಎಲ್ಲ ಹೇಗನ್ನಿಸ್ತು ನಿಮಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಮತ್ತು ಪದೇ ಪದೇ ಪೂಜೆ ವಿಡಿಯೋನ ಏನು ತೋರಿಸೋದು ಅಂತ ಹೇಳಿ, ಇದು ನಂದು ಒಂದು ಹಳೆ ಕ್ಲಿಪ್ ಇತ್ತು, ಅದನ್ನೇ ನಾನು ಇದ್ರ ಜೊತೆಗೆ ಸೇರಿಸಿದ್ದೀನಿ.
ಮತ್ತೆ ಬನ್ನಿ, ನಾನು ನಿಮಗೆ ಅಂಗಡಿನಲ್ಲಿ ಸಿಗ್ತೀನಿ. ಬ್ಯೂಟಿಫುಲ್ ಆಗಿರುವಂಥ ಸ್ಯಾರಿ ಕುಚ್ಚು ಡಿಸೈನ್ಗಳು, ಮೂರು ರೀತಿಯ ಸ್ಯಾರಿ ಕುಚ್ಚು ಡಿಸೈನನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೋಟ್ ನೆಕ್ ಬ್ಲೌಸ್ ಡಿಸೈನ್ ಆಗಿರ್ಬೋದು, ಅದನ್ನು ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಇದು ಬೇಬಿ ಕುಚ್ಚು. ಇದರಲ್ಲಿ ಸುಮಾರು ಡಿಸೈನ್ಸನ್ನು ಹಾಕ್ತಾ ಇರ್ತೀವಿ ನಾವು. ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಯಾರಿ ಕುಚ್ಚೆಲ್ಲನೂ ಕೂಡ ನನ್ನ ತಂಗಿ ಹಾಕೋವಂಥದ್ದು, ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆಲ್ರೆಡಿ ನಾನು ಹಳೆ ವಿಡಿಯೋಗಳಲ್ಲೂ ಕೂಡ ಬೇಬಿ ಕುಚ್ಚಲ್ಲೇ ಸುಮಾರು 4-5 ವೆರೈಟೀಸ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಇದು ಸಿಂಗಲ್ ಬೀಡ್ಸಿಂದು ಕುಚ್ಚು. ರೇಷ್ಮೆ ಸೀರೆಗಳಿಗೆ ಈ ರೀತಿ ಕುಚ್ಚುಗಳು ಹಾಕೊಳ್ಳೋದ್ರಿಂದ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ. ನೋಡೋದಕ್ಕೆ ಸಿಂಪಲ್ ಆಗಿದ್ರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಗೋಲ್ಡನ್ ಬೀಡ್ಸ್ ಹಾಕಿರುವಂಥದ್ದು, ಮತ್ತು ಇದು ಡಬಲ್ ಬೀಡ್ಸ್ ಹಾಕಿರುವಂಥದ್ದು. ಹಾರ್ಟ್ ಶೇಪಲ್ಲಿರುವಂಥ ಗೋಲ್ಡನ್ ಬೀಡ್ಸ್ ಇದು, ಡಬಲ್ ಟೂ ಬೀಡ್ಸ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಯಾರಿನಲ್ಲಿರುವಂಥ ಡಬಲ್ ಕಲರನ್ನು ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿಕೊಂಡು ಹಾಕಿರುವಂಥ ಕುಚ್ಚುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫ್ರೆಂಡ್ಸ್, ನಿಮಗೆ ಈ ಮೂರಲ್ಲಿ ಯಾವ ಸ್ಯಾರಿ ಕುಚ್ಚು ಇಷ್ಟ ಆಯಿತು ಅನ್ನೋದನ್ನು ಕೂಡ ನನಗೆ ತಿಳಿಸಿ. ಮತ್ತು ಇದು ಬೋಟ್ ನೆಕ್ ಡಿಸೈನ್ ಬ್ಲೌಸು, ಥ್ರೆಡ್ ಪೈಪಿಂಗ್ ಮಾಡಿರುವಂಥದ್ದು. ಸ್ಯಾರಿ ಮ್ಯಾಚಿಂಗ್ ಕಲರ್ ಬಟನನ್ನು ಹಾಕಿ ಥ್ರೆಡ್ ಪೈಪಿಂಗು, ಸ್ಲೀವ್ಗೆ ಮತ್ತು ನೆಕ್ಗೆ ಥ್ರೆಡ್ ಪೈಪಿಂಗನ್ನು ಮಾಡಿರೋವಂಥದ್ದು. ಟ್ರಯಾಂಗಲ್ ಶೇಪ್ ನೆಕ್ಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಯಾಕಂದರೆ ಈ ರೀತಿ ಸಿಂಪಲಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ನೋಡಿ, ಸಂಜೆ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು, ಮಕ್ಕಳು ಮಳೆ ನೀರಲ್ಲಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರು ಅಂತ, ಹಾಗೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮಳೆ ನೀರಲ್ಲಿ ಪೇಪರ್ ಬೋಟನ್ನು ಮಾಡಿ ಬಿಡ್ತಾ ಇದ್ದಾರೆ. ಇದೊಂದು ರೀತಿ ಸವಿ ಸವಿ ನೆನಪು ಅಂತ ಅನಿಸುತ್ತೆ ಅಲ್ಲ. ನಾವು ಚಿಕ್ಕವರಾಗಿರುವಾಗ ಈ ರೀತಿಯೆಲ್ಲ ಆಟ ಆಡ್ತಾ ಇದ್ವಿ, ಆದರೆ ನಮ್ಮ ಮಕ್ಕಳನ್ನ ನಾವು ಈ ರೀತಿಯೆಲ್ಲ ಬಿಟ್ಬಿಡ್ತೀವ? ನಾವೇ ಬಿಡೋದೇ ಇಲ್ಲ, ಮಣ್ಣಲ್ಲಿ ಆಟ ಆಡೋಕ್ಕೆ ಬಿಡಲ್ಲ, ನೀರಲ್ಲಿ ಆಟ ಆಡೋಕ್ಕೆ ಬಿಡಲ್ಲ. ಯಾಕಂದರೆ ನಮಗೆ ಭಯ ಜಾಸ್ತಿ, ಇನ್ಫೆಕ್ಷನ್ ಆಗುತ್ತೆ ಅದು ಇದು ಅಂತ ಹೆದರ್ಕೊಳ್ತೀವಿ. ಹಾಗಾಗಿ ಮನೆ ಒಳಗಡೆನೇ ಇರಿಸ್ಕೊಳ್ತೀವಿ. ಆಟೋಮೆಟಿಕ್ಕಾಗಿ ಅವರು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ. ಏನು ಮಾಡೋದು, ತಪ್ಪು ನಮ್ಮದೇನೆ, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಏನನ್ನಿಸ್ತು ಸಿ, ಮತ್ತು ಈ ಒಂದು ಮುದ್ದಾದ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.